ಶ್ರೀ ಗಣೇಶಾಯ ನಮಃ. ವಿಸ್ಮಯ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇದುಗುಂಜಿ ಮಹಾಗಣಪತಿ ಶುಭವನ್ನು ಉಂಟು ಮಾಡಲಿ. ಭಾರತ ಅಂದರೆ ನಮ್ಮ ದೇಶದ ಪದವೇ ಹೇಗಿದೆ, ಹೇಗಿದೆಯಪ್ಪ ಅಂದರೆ ಭಾಸಿವ ಭಾಯಾಮ ರಥ ಭಾರತ. ಯಾವ ಪ್ರದೇಶದಲ್ಲಿ ಯಾವ ವ್ಯಕ್ತಿ ತಾನು ಬೆಳಗುವುದಲ್ಲದೆ ಮತ್ತೊಬ್ಬರನ್ನು ಬೆಳಗಿಸುತ್ತಾನೋ, ಅಂತಹ ಜನರು ಯಾವ ಪ್ರದೇಶದಲ್ಲಿ ವಾಸವಾಗಿದ್ದಾರೋ ಆ ಪ್ರದೇಶಕ್ಕೆ ಭಾರತ ಅಂತ. ಹಾಗಾಗಿ ಭಾರತದಲ್ಲಿ ಈ ರೋಗದ ಭಯವಿಲ್ಲ, ಯಾಕೆಂದರೆ ಧರ್ಮ ಭಾರತದಲ್ಲಿ ಹೆಚ್ಚಿದೆ. ಎಲ್ಲಿ ಧರ್ಮ ಇರುತ್ತದೆಯೋ ಅಲ್ಲಿ ಯಾವ ತೊಂದರೆ ಆಗೋದಿಲ್ಲ, ಎಲ್ಲಿ ಅಧರ್ಮ ತಾಂಡವವಾಡ್ತದೆಯೋ ಅಲ್ಲಿ ಎಲ್ಲ ತೊಂದರೆಗಳು ಆಗ್ತವೆ. ಹಾಗಾಗಿ ಎಲ್ಲಿ ಅಧರ್ಮವಿದೆಯೋ ಆ ಅಧರ್ಮದ ನಾಶಕ್ಕಾಗಿ ಪರಿತ್ರಾಣಾಯ ತಾದೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಭಗವಂತನೇ ಹೇಳಿದಂತಹ ಮಾತು. ಹಾಗಾಗಿ ಯಾರು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ನಾವು ಜ್ಯೋತಿಷ್ಯದ ಪ್ರಕಾರ ನೋಡೋದಿದ್ದರೆ ಶನಿಮಂಡಲ ಜನವರಿಯಲ್ಲಿ ಧನುರಾಶಿ ಗುರುವಿನ ರಾಶಿಯನ್ನು ಬಿಟ್ಟು ಧನುವಿಗೆ ಪ್ರವೇಶ ಮಾಡಿದ್ದಾನೆ ಶನಿಮಂಡಲ. ಅಲ್ಲಿಂದಲೇ 4 ತಿಂಗಳ ಮುಂಚಿತವಾಗಿಯೇ ಶನಿಯ ದೃಷ್ಟಿ ಮುಂದಿನ ಮನೆಗೆ ಇರುವುದಾದ್ದರಿಂದ ಈ ರೋಗದ ಲಕ್ಷಣಗಳು ಅಲ್ಲಿಂದಲೇ ಉಗಮವಾಗಿದೆ. ಜೊತೆಯಲ್ಲಿ ಗುರು ಸೇರಿಕೊಂಡಿದ್ದಾನೆ. ಮತ್ತು 20 ಫೆಬ್ರವರಿಯಲ್ಲಿ ಕುಜಗ್ರಹ ಮತ್ತು ಕೇತುಗ್ರಹ ಒಟ್ಟಾಗಿದ್ದು ಭೂಮಂಡಲದಲ್ಲಿ ಶನಿಯಿಂದ ವ್ಯಯಸ್ಥಾನ ಅಂದರೆ 12ನೇ ಮನೆಯಲ್ಲಿ ಕುಜ ಮತ್ತು ಕೇತುವಿನ ಯುತಿ ಈ ಒಂದು ರೋಗಕ್ಕೆ ಉಗಮಕ್ಕೆ ಕಾರಣವಾಗಿದೆ. ಇಲ್ಲೇನಾಗಿದೆ, 19/6 ಕುಜ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಜ್ಯೋತಿಷಾಸ್ತ್ರದ ಪ್ರಕಾರ. ಮತ್ತು 5/4/2020 ಕುಜ ಕುಂಭರಾಶಿಗೆ ಹೋಗ್ತಾನೆ. 23/3/2020 ಕುಜ ಶನಿ ಗುರು ಈ ರೋಗದ ಉಲ್ಬಣವಾಗಿದ್ದು ನಮ್ಮ ದೇಶದಲ್ಲಿ ಲಾಕ್ಡೌನ್ ಎಲ್ಲ ಪ್ರಾರಂಭವಾಗಲಿಕ್ಕೆ ಕಾರಣವಾದಂಥದ್ದು. ಕುಜ ಕುಂಭಕ್ಕೆ ಹೋದಾಗ ಈ ರೋಗ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತದೆ. ಯಾವುದೇ ರೋಗವಾದರೂ ಒಮ್ಮೆ ಬಂದ ಮೇಲೆ ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿ ಮತ್ತು ಪುನಃ ಹೆಚ್ಚಾಗಿ ಮತ್ತು ಪುನಃ ಅದು ನಾಶವಾಗಬೇಕು. ಯಾಕೆಂದರೆ ಈ ಹಿಂದೆ ಕಾಲರವನ್ನು ಕೂಡ ನಾವು ಅದೇ ರೀತಿಯಲ್ಲಿ ಮಾಡಿಕೊಂಡಿದ್ದೇವೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ನಾವು ದೇಶಕ್ಕೆ ಒಂದು ಕೊಡುಗೆ ನಮ್ಮಿಂದ ದೇಶ ನಮಗೇನು ಕೊಟ್ಟಿದೆ ಹೇಳೋದಕ್ಕಿಂತ ದೇಶಕ್ಕೆ ನಮ್ಮಿಂದ ಏನು ಕೊಡುಗೆ ಆಗಬೇಕು ಅಂದರೆ ಈ ರೋಗ ನಮ್ಮಲ್ಲಿ ಬರದೇ ಹೋದ ಹಾಗೆ ಅದನ್ನು ಕಾಪಾಡಿಕೊಳ್ಳುವುದು. ಆದಷ್ಟು ಮಟ್ಟಿಗೆ ನಾವು ಶುಚಿಯಾಗಿರುವಂಥದ್ದು, ಯಾಕೆಂದರೆ ನಮ್ಮಲ್ಲಿ ಮೊದಲು ಪ್ರಾಚೀನರಲ್ಲಿ ಅಥವಾ ನಾನು ಸಣ್ಣ ಇರುವಾಗ ಯಾವುದೇ ಒಂದು ಪ್ರದೇಶಕ್ಕೆ ಪ್ರಯಾಣಕ್ಕೆ ಹೋದರೆ ಆ ಪ್ರಯಾಣ ವಾಹನದಲ್ಲಿ ಹೋಗಲಿ ಅಥವಾ ನಡೆದು ಹೋದರೂ ಕೂಡ ಬಂದ ಕೂಡಲೇ ಮನೆಯ ಒಳಗಡೆ ಹೊಕ್ಕಬೇಕಿದ್ರೆ ನಾವು ಪ್ರಯಾಣಕ್ಕೆ ಹೋದಂಥ ಬಟ್ಟೆಯನ್ನೆಲ್ಲ ಹೊರಗಡೆ ಇಟ್ಟು ಸ್ನಾನ ಮಾಡಿ ಒಳಗೆ ಬರುವಂತಹ ಒಂದು ಪರಿಪಾಠವಿತ್ತು. ಆದರೆ ಈಗ ಆ ಪರಿಪಾಠ ಈಗ ಬಹಳ ವಿರಳವಾಗಿಬಿಟ್ಟಿದೆ. ಅದನ್ನು ಪ್ರಕೃತಿ ನಮಗೆ ಕಲಿಸ್ತಾ ಇದೆ. ಈಗ ಭಗವಂತನ ಅನುಗ್ರಹ ಈ ಬಂದಂಥ ಸಂಕಟ ದೂರವಾಗಿ ಸಂಕಷ್ಟರ ಶ್ರೀ ಮಹಾಗಣಪತಿಯು ಕೂಡ ಇಡೀ ಲೋಕದಲ್ಲಿ ಇರುವಂತಹ ಎಲ್ಲ ಜನರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಆಗಲಿ. ಆದಷ್ಟರ ಮಟ್ಟಿಗೆ ನಾವು ಪ್ರಾಚೀನ ಪರಂಪರೆಯನ್ನು ಪಾಲಿಸೋಣ, ಮತ್ತೊಬ್ಬರ ಏಳಿಗೆಯನ್ನು ಬಯಸಿ ನಮ್ಮ ಕೀರ್ತಿಯನ್ನು ಕೂಡ ವಿದೇಶದಲ್ಲಿ ನಾವು ಭಾರತೀಯರು ಹರಡುವಂತೆ ಮಾಡಿ ಭಾರತದ ಕೀರ್ತಿ ದಿಗ್ವಿಜಯವಾಗಲಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ.